ಆಕಸ್ಮಿಕವಾಗಿ ಸಂಭವಿಸುವಂಥದ್ದು ಕೂಡ ಅಲ್ಲ ಸೊ ಇಲ್ಲಿ ನಮ್ಮ ಹಾರ್ಡ್ ವರ್ಕ್ ನಾವೇನು ಶ್ರಮ ಪಟ್ಟು ಕೆಲಸವನ್ನು ಮಾಡ್ತೀವಿ ಅದರ ಒಂದು ಕಂಟಿನ್ಯೂಟಿನ ಮೇಂಟೇನ್ ಮಾಡ್ತೀವಿ ಕಲಿತೀವಿ ಓದ್ತೀವಿ ಕೆಲವೊಂದು ಸಮಯದಲ್ಲಿ ತ್ಯಾಗ ಕೂಡ ಮಾಡ್ತೀವಿ ಜೊತೆಗೆ ಅತಿ ಮುಖ್ಯವಾಗಿ ನಾವು ಏನು ಇದ್ದೀವಿ ನಾವು ಏನು ಕಲಿತಾ ಇದ್ದೀವಿ ಅದನ್ನು ನಾವು ಪ್ರೀತಿಸ್ತಾ ಆ ಕೆಲಸನ ಮಾಡ್ತಾ ಹೋದರೆ ಸಕ್ಸಸ್ ನಮಗೆ ಸಿಗುತ್ತೆ ಅನ್ನೋದು ಈ ಥಾಟ್ನ ಅರ್ಥ ಆಗಿದೆ ಇವತ್ತಿನ ಟಾಪಿಕ್ಕು ಸೆರಿಕಲ್ಚರ್ ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರಾ ಆ್ಯಂಡ್ ಪವಿತ್ರ ಸೆರಿಕಲ್ಚರ್ ಲಾಸ್ಟ್ ಕ್ಲಾಸಲ್ಲಿ ನಾವು ಆ್ಯಪಿಕಲ್ಚರ್ ನೋಡಿದ್ವಿ ಅಲ್ವಾ ಆ್ಯಪಿಕಲ್ಚರ್ ಆರ್ ಬಿ ಕಲ್ಚರ್ ಅಂತ ನಾವು ಹೇಳ್ತೀವಿ ಅಂದರೆ ಇವತ್ತು ನಾವು ಸೆರಿಕಲ್ಚರ್ನ ನೋಡೋಣ ಓಕೆ ಸೆರಿಕಲ್ಚರ್ ದ ವರ್ಡ್ ಸೆರಿಕಲ್ಚರ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಸೆರಿಕಸ್ ದಟ್ ಈಸ್ ಸಿಲ್ಕ್ ಕಲ್ಚುರಾರೆ ದಟ್ ಈಸ್ ಕಲ್ಟಿವೇಶನ್ ಸೆರಿಕಲ್ಚರ್ ಅಂತಕ್ಕಂಥ ಒಂದು ಪದ ಲ್ಯಾಟಿನ್ ಭಾಷೆಯ ಸೆರಿಕಸ್ ಮತ್ತು ಕಲ್ಚುರಾರೆ ಅನ್ನೋ ಪದಗಳಿಂದ ಬಂದಿದೆ ಇಲ್ಲಿ ಸೆರಿಕಸ್ ಅಂದರೆ ಸಿಲ್ಕ್ ಜೊತೆಗೆ ಕಲ್ಚುರರೆ ಅಂದರೆ ಕಲ್ಟಿವೇಶನ್ ಸಿಲ್ಕ್ನ ಕಲ್ಟಿವೇಶನ್ ಮಾಡೋದನ್ನ ಸೆರಿಕಲ್ಚರ್ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ ಇಟ್ ಈಸ್ ದ ಪ್ರೊಡಕ್ಷನ್ ಆಫ್ ರಾ ಸಿಲ್ಕ್ ಬೈ ರೇರಿಂಗ್ ಪ್ರಾಕ್ಟೀಸಸ್ ಆನ್ ಕಮರ್ಷಿಯಲ್ ಸ್ಕೇಲ್ ಇಲ್ಲಿ ನಾವು ರಾ ಆಗಿ ಸಿಲ್ಕ್ನ ಸಿಲ್ಕ್ ವಾಮ್ನಿಂದ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಉತ್ಪಾದನೆ ಮಾಡ್ತಾಯಿದ್ದೀವಿ ಏನು ಕಾರಣಕ್ಕೆ ವಾಣಿಜ್ಯದ ಕಾರಣಕ್ಕೆ ಸೊ ಇಲ್ಲಿ ನಾವಿಲ್ಲಿ ಸಿಲ್ಕ್ ವಾಮ ಸಾಕೋದ್ರ ಮೂಲಕ ಇಲ್ಲಿ ನಾವೇನು ಮಾಡ್ತೀವಿ ರಾ ಸಿಲ್ಕ್ನ ಕಚ್ಚ ರೇಷ್ಮೆಯನ್ನು ಪಡೆಯೋದಕ್ಕೋಸ್ಕರ ಈ ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಮಾಡ್ತೀವಿ ಸೊ ಅದನ್ನು ನಾವಿಲ್ಲಿ ರೇಷ್ಮೆ ಸಾಕಾಣಿಕೆ ಅಥವಾ ಸೆರಿಕಲ್ಚರ್ ಅಂತ ಕರಿತೀವಿ ಓಕೆ ಇಟ್ ಇಸ್ ಬಿಲೀವ್ಡ್ ದಟ್ ದ ಟೆಕ್ನಿಕ್ ಆಫ್ ಕ್ಲಾತ್ ಪ್ರಿಪರೇಷನ್ ಫ್ರಮ್ ದ ಕಲ್ಟಿವೇಟೆಡ್ ಸಿಲ್ಕ್ ಹ್ಯಾಡ್ ಬೀನ್ ಒರಿಜಿನೇಟೆಡ್ ಫ್ರಮ್ ಚೈನಾ ಆ್ಯಂಡ್ ಫ್ರಮ್ ದೇರ್ ಇಟ್ ವಾಸ್ ಇಂಟ್ರೊಡ್ಯೂಸ್ ಟು ಅ ನಂಬರ್ ಆಫ್ ಕಂಟ್ರೀಸ್ ಲೈಕ್ ಜಪಾನ್ ಇಂಡಿಯಾ ರಷ್ಯಾ ಬ್ರೆಜಿಲ್ ಇಟಲಿ ಫ್ರಾನ್ ಫ್ರಾನ್ಸ್ ಆ್ಯಂಡ್ ಫ್ರಾನ್ಸ್ ಇಲ್ಲಿ ಏನು ಏನು ಹೇಳಲಾಗತ್ತಪ್ಪ ಅಂತಂದರೆ ಚೈನಾದಲ್ಲಿ ಮೊದಲು ರೇಷ್ಮೆಯ ಒಂದು ಕಲ್ಟಿವೇಶನ್ನ ನಾವೇನು ಏನು ರೇಷ್ಮೆ ಹುಳುನ ಅಥವಾ ರೇಷ್ಮೆಯನ್ನ ಬೆಳೆಯೋದನ್ನ ರೇಷ್ಮೆಯ ಒಂದು ಸಾಕಾಣಿಕೆಯನ್ನ ನಾವು ಮೊದಲನೇ ಬಾರಿಗೆ ಒಂದು ಬಟ್ಟೆಯ ತಯಾರಿಕೆಯಲ್ಲಿ ಬಳಸುವ ಒಂದು ಟೆಕ್ನಿಕ್ನ ನಾವು ಚೀನಾದಿಂದ ಅದು ಸ್ಟಾರ್ಟ್ ಆಯಿತು ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ ನಂತರ ಇದು ಜಪಾನ್ ಇಂಡಿಯಾ ರಷ್ಯಾ ಬ್ರೆಜಿಲ್ ಇಟಲಿ ಫ್ರಾನ್ಸ್ ಈ ರೀತಿ ಹಲವಾರು ದೇಶಗಳಿಗೂ ಈ ಟೆಕ್ನಿಕ್ ಹರಡ್ತು ಓಕೆನಾ ನೋಡಿ ಈ ಒಂದು ಇಮೇಜಸ್ಸಲ್ಲಿ ನಿಮಗೆ ಕಾಣ್ತಾ ಇದೆ ಇಲ್ಲಿ ಏನು ನಿಮಗೆ ರೌಂಡ್ ರೌಂಡಾಗಿ ಕಾಣ್ತಾ ಇದೆಯಲ್ವ ಇವುಗಳನ್ನ ನಾವು ಕುಕೂನ್ ಅಂತ ಕರಿತೀವಿ ಸೊ ಇಲ್ಲೇ ನಾವು ಈ ಒಂದು ಕುಕೂನ್ಗಳ ಸುತ್ತ ಒಂದೇನು ವೈಟಾಗಿ ವೈಟ್ ಆಗಿ ನಿಮಗೆ ಕಾಣಿಸ್ತಾ ಇದೆ ಅದೇನೇ ರೇಷ್ಮೆ ದಾರ ಆಗಿರುತ್ತೆ ಥ್ರೆಡ್ ಆಗಿರುತ್ತೆ ಇಲ್ಲಿ ನೀವು ಒಂದು ರೀತಿಯಾಗಿ ನೀವು ನೋಡೋದಾದರೆ ಇದು ವೈಟ್ ಆದರೂ ಇರ್ಬೋದು ಅಥವಾ ಯೆಲ್ಲೋಯಿಶ್ ಆದರೂ ಇರ್ಬೋದು ಈ ಕುಕೂನು ಈ ಈ ಒಂದು ಸೈಕಲ್ನ ನೀವು ಸಿಲ್ಕ್ ವಾಮ್ನ ಈ ಸಿಲ್ಕ್ ವಾಮ್ನ ಸೈಕಲ್ನ ನೀವು ನೋಡೋದಾದರೆ ಇಲ್ಲಿ ಒಂದು ಲಾರ್ವೆ ಇದೆ ಇದೇನಾಗುತ್ತೆ ಕೂಕೂನ್ ಆಗುತ್ತೆ ನ ನೆಕ್ಸ್ಟ್ ಅದೇನಾಗುತ್ತೆ ನೆಕ್ಸ್ಟು ಆ ಕೂಕೂನಿಂದ ಚಿಟ್ಟೆಗಳು ಹೊರ ಬರುತ್ತೆ ಸೊ ಆ ಚಿಟ್ಟೆಗಳು ಮತ್ತೆ ಮೊಟ್ಟೆಗಳನ್ನ ಇಡುತ್ತೆ ಆ ಮೊಟ್ಟೆಗಳಿಂದ ಏನಾಗುತ್ತೆ ಮತ್ತೆ ಲಾರ್ವ ಹೊರಗೆ ಬರುತ್ತೆ ಸೊ ಕೂಕೂನ್ ಫಾರ್ಮೇಷನ್ ಆಗುತ್ತೆ ಈ ರೀತಿ ಒಂದು ಸಿಲ್ಕ್ ವಾಮ್ನ ಲೈಫ್ ಸೈಕಲ್ಲು ನಡೆಯೋದನ್ನು ನಾವು ನೋಡ್ತೀವಿ ಕೂಕೂನ್ ಅಂದರೆ ನಿಮಗೆ ಗೊತ್ತಾಗಬೇಕು ಆ ರೇಷ್ಮೆ ಹುಳುವಿನ ಒಂದು ರೀತಿಯಾದ ಮೊಟ್ಟೆ ರೀತಿಯಲ್ಲಿ ಅದು ಓಕೆನಾ ನೋಡಿ ಈಗ ನಾವು ಪ್ರೋಸೆಸಿಂಗ್ ಇನ್ ಸೆರಿಕಲ್ಚರ್ ಅಲ್ಲಿ ಈಗ ನಾವು ಸೆರಿಕಲ್ಚರ್ನಲ್ಲಿ ಯಾವ ರೀತಿ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ ದ ಕೂಕೂನ್ ಈಸ್ ಅ ವೈಟಿಶ್ ಆರ್ ಯೆಲ್ಲೋಯಿಶ್ ಕಲರ್ಡ್ ಆ್ಯಂಡ್ ಟೂ ಪಾಯಿಂಟ್ ಫೈವ್ ಇಂಟು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಓವಲ್ ಶೇಪ್ಡ್ ಸ್ಟ್ರಕ್ಚರ್ ಇಲ್ಲಿ ಕೂಕೂನ್ ಅನ್ನೋದೇನು ವೈಟ್ ಆಗಿರ್ಬೋದು ಅಥವಾ ಯೆಲ್ಲೋಯಿಷ್ ಕಲರಲ್ಲಿ ಇರತಕ್ಕಂಥ ಒಂದು ಮೊಟ್ಟೆ ಆಕಾರದ ಒಂದು ರಚನೆ ಇದು ಕೂಕೂನ್ ಅನ್ನೋದು ಇದು ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ನೋಡಿ ಇಲ್ಲಿ ಟೂ ಪಾಯಿಂಟ್ ಫೈವ್ ಇಂಟು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ನಷ್ಟು ಈ ಒಂದು ಕೂಕೂನ್ನ ಒಂದು ಅಳತೆ ನಾವು ನೋಡ್ತಾ ಇದ್ದೀವಿ ಅದು ಎಷ್ಟು ಚಿಕ್ಕಕ್ಕಿರುತ್ತೆ ಅನ್ನೋದಕ್ಕೆ ಇಲ್ಲಿ ನಿಮಗೆ ಅದರ ಅಳತೆನ ಕೊಟ್ಟಿರೋದು ದ ಪ್ರೋಸೆಸ್ ಟು ಒಪ್ಟೈನ್ ಸಿಲ್ಕ್ ಫ್ರಮ್ ಕೂಕೂನ್ ಈಸ್ ಕಾಲ್ಡ್ ಪೋಸ್ಟ್ ಕೂಕೂನ್ ಪ್ರೋಸೆಸಿಂಗ್ ಇಲ್ಲಿ ನಾವು ಆ ಕೂಕೂನ್ನಿಂದ ನಾವೇನು ಮಾಡ್ತೀವಿ ಸಿಲ್ಕ್ನ ಪಡಿತೀವಿ ಸೊ ಈ ಒಂದು ಪ್ರೋಸೆಸ್ನ ನಾವಿಲ್ಲಿ ಪೋಸ್ಟ್ ಕೂಕೂನ್ ಪ್ರೋಸೆಸಿಂಗ್ ಅಂತ ಕರಿತೀವಿ ಈ ಒಂದು ಪ್ರೋಸೆಸ್ ಯಾವ್ಯಾವ ಸಬ್ ಪ್ರೋಸೆಸ್ಗಳನ್ನ ಒಳಗೊಂಡಿದೆ ಅಂತ ನೋಡೋದಾದರೆ ಮೊದಲನೇದು ಸ್ಟಿಫ್ಲಿಂಗ್ ಓಕೆನಾ ದಟ್ ಈಸ್ ಕಿಲ್ಲಿಂಗ್ ಆಫ್ ಕೂಕೂನ್ಸ್ ಸ್ಟಿಫ್ಲಿಂಗ್ ಅನ್ನೋ ಒಂದು ಪ್ರಕ್ರಿಯೆ ಏನಿದು ಕೂಕೂನ್ನ ನಂತರದಲ್ಲಿ ನಾವು ಸಿಲ್ಕ್ನ ಪಡೆಯೋದಕ್ಕೆ ಯಾವ ಒಂದು ಪ್ರಕ್ರಿಯೆಗಳನ್ನ ಅನುಸರಿಸ್ತೀವಿ ಅಂತ ನೋಡ್ತಾ ಇದ್ದೀವಲ್ವಾ ಇಲ್ಲಿ ಆ ಕೂಕೂನ್ಗಳನ್ನ ಸಾಯಿಸ್ತಾರೆ ಸೊ ಅದನ್ನು ಒಂದು ಆ ಪ್ರೋಸೆಸ್ನ ಇಲ್ಲಿ ಸ್ಟಿಫ್ಲಿಂಗ್ ಅಂತ ಕರೆತಿರೋದನ್ನ ನಾವು ನೋಡ್ತಾ ಇದ್ದೀವಿ ದಿಸ್ ಕ್ಯಾನ್ ಬಿ ಡನ್ ಥ್ರೂ ಹಾಟ್ ವಾಟರ್ ಡ್ರೈ ಹೀಟ್ ಸನ್ ಎಕ್ಸ್ಪೋಜರ್ ಫಾರ್ ತ್ರೀ ಡೇಸ್ ಆರ್ ಫ್ಯುಮಿಗೇಷನ್ ಇಲ್ಲಿ ಕೂಕೂನ್ಗಳನ್ನ ಹೇಗೆ ಅವರು ಸಾಯಿಸ್ತಾರೆ ಅಂತಂದರೆ ಬಿಸಿಯಾಗಿರ್ತಕ್ಕಂಥ ನೀರನ್ನು ಹಾಕೋದ್ರ ಮೂಲಕ ಆ ಕೂಕೂನು ಸಾಯುತ್ತೆ ರೇಷ್ಮೆ ನಮಗೆ ಸಿಗುತ್ತೆ ಅಥವಾ ತುಂಬ ಡ್ರೈ ಆಗಿರ್ತಕ್ಕಂಥ ಹೀಟ್ ಒಂದು ಹೀಟ್ನ ಅಲ್ಲಿ ನೀಡೋದ್ರ ಮೂಲಕ ಕೂಕೂನ್ಗಳು ಸತ್ತು ಹೋಗ್ಬೋದು ಅಥವಾ ಬಿಸಿಲಿಗೆ ಏನು ಒಂದು ತ್ರೀ ಡೇಸ್ ನಾವು ಬಿಸಿಲಿಗೆ ಆ ಕೂಕೂನ್ಗಳನ್ನ ಬಿಟ್ಟರೂ ಕೂಡ ಅವು ಸತ್ತು ಹೋಗ್ತವೆ ಸೊ ಅದರಿಂದ ನಮಗೆ ಸಿಲ್ಕ್ ಸಿಗುತ್ತೆ ಈ ಒಂದು ಪ್ರೋಸೆಸ್ನ ನಾವಿಲ್ಲಿ ಸ್ಟಿಫ್ಲಿಂಗ್ ಅಂತ ಕರಿತಾ ಇದ್ದೀವಿ ಓಕೆನಾ ದ ನೆಕ್ಸ್ಟ್ ಒನ್ ದಟ್ ಈಸ್ ರೀಲಿಂಗ್ ಆ್ಯಂಡ್ ಸ್ಪಿನ್ನಿಂಗ್ ರೀಲಿಂಗ್ ಮೀನ್ಸ್ ರಿಮೂವಲ್ ಆಫ್ ಸಿಲ್ಕ್ ಥ್ರೆಡ್ಸ್ ಫ್ರಮ್ ದ ಕಿಲ್ಡ್ ಕೂಕೂನ್ ಇಲ್ಲೇನು ಸ್ಟಿಫ್ಲಿಂಗ್ ಆಗುತ್ತೆ ಕೂಕೂನ್ಸ್ನ ಸಾಯಿಸ್ತಾರೆ ಅದಾದಮೇಲೆ ಆ ಸತ್ತೋಗಿರ್ತಕ್ಕಂಥ ಕೂಕೂನಿನ ಮೇಲಿರ್ತಕ್ಕಂಥ ಸಿಲ್ಕ್ ಥ್ರೆಡ್ನ ರೇಷ್ಮೆ ದಾರವನ್ನು ತೆಗಿಯೋದನ್ನು ಬಿಡಿಸೋದಕ್ಕೆ ನಾವಿಲ್ಲಿ ರೀಲಿಂಗ್ ಅಂತ ಕರಿತಾ ಇದ್ದೀವಿ ಫೋರ್ ಆರ್ ಫೈವ್ ಥ್ರೆಡ್ಸ್ ಆರ್ ಪಾಸ್ಟು ತ್ರೂ ಐಲೆಟ್ಸ್ ಆ್ಯಂಡ್ ಟ್ವಿಸ್ಟೆಡ್ ಇಂಟು ಟು ಒನ್ ಥ್ರೆಡ್ ಫೋರ್ ಆರ್ ಫೈವ್ ಏನು ಸಿಲ್ಕ್ ಥ್ರೆಡ್ಸ್ ಇರುತ್ತಲ್ವಾ ಸೊ ಇವುಗಳನ್ನ ಏನು ಮಾಡ್ತಾರೆ ಕೈಯಲ್ಲಿ ಅಥವಾ ಏನು ಟ್ವಿಸ್ಟ್ ಮಾಡೋದ್ರ ಮೂಲಕ ಇವನ್ನೆಲ್ಲ ಒಂದೇ ಥ್ರೆಡ್ ಆಗಿ ಮಾಡ್ತಾರೆ ಗೊತ್ತಾಗ್ತಿದೆಯಾ ದಿಸ್ ಥ್ರೆಡ್ ಈಸ್ ವೂನ್ ರೌಂಡ್ ಆನ್ ಅ ಲಾರ್ಜ್ ವೀಲ್ ಫ್ರಮ್ ವೇರ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಸ್ಪೂಲ್ಸ್ ದಿಸ್ ಈಸ್ ಕಾಲ್ಡ್ ರಾ ಸಿಲ್ಕ್ ಆರ್ ರೀಲ್ಡ್ ಸಿಲ್ಕ್ ಈ ಒಂದು ದಾರಾನ ಮಾಡ್ತಾರೆ ದೊಡ್ಡ ದೊಡ್ಡ ಒಂದು ಲಾರ್ಜ್ ಆಗಿರ್ತಕ್ಕಂಥ ವೀಲ್ಗಳಿಂದ ಅದನ್ನ ಮಾಡ್ತಾರೆ ಆ ಒಂದು ದಾರಾನ ಇಲ್ಲಿ ಸುತ್ತುತ್ತಾ ಹೋಗ್ತಾರೆ ಸೊ ಇದನ್ನ ರಾ ಸಿಲ್ಕ್ ಅಥವಾ ರೀಲಿಂಗ್ ರೀಲ್ಡ್ ಸಿಲ್ಕ್ ಅಂತ ಕರೆಯೋದನ್ನು ನಾವು ನೋಡ್ತಾ ಇದ್ದೀವಿ ಫಾರ್ ಅಟೈನಿಂಗ್ ಲಸ್ಟರ್ ದ ರಾ ಸಿಲ್ಕ್ ಈಸ್ ಫರ್ದರ್ ಬಾಯ್ಲ್ಡ್ ಸ್ಟ್ರೆಚ್ಡ್ ಆ್ಯಂಡ್ ಪ್ಯೂರಿಫೈಡ್ ಬೈ ಆಸಿಡ್ ಬೈ ಫರ್ಮೆಂಟೇಶನ್ ಆ್ಯಂಡ್ ಥರೋಲಿ ವಾಶ್ಡ್ ನಮಗೆ ರಾ ಲಸ್ಟರ್ ಏನಾದರೂ ಬೇಕು ಅಂದರೆ ಆ ರಾ ನಾವು ನಾವೇನು ಮಾಡ್ತೀವಿ ಕುದಿಯೋ ನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ತೀವಿ ದೆನ್ ಅದನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ತಾರೆ ನೆನ್ ಆ್ಯಸಿಡ್ ಹಾಕಿ ಫ್ಯೂ ಪ್ಯೂರಿಫೈ ಮಾಡ್ತಾರೆ ಜೊತೆಗೆ ಫರ್ಮೆಂಟೇಷನ್ ಮಾಡಿಬಿಟ್ಟು ಅದನ್ನು ವಾಶ್ ಮಾಡ್ತಾರೆ ಸೊ ಆಗ ನಮಗೆ ಲಸ್ಟರ್ ಸಿಗುತ್ತೆ ಸೆವರಲ್ ಸಚ್ ಸಿಲ್ಕ್ ಥ್ರೆಡ್ಸ್ ಆರ್ ಟ್ವಿಸ್ಟೆಡ್ ಟು ಗೆಟ್ ಫೈಬರ್ ಸಿಲ್ಕ್ ಥ್ರೂ ದ ಪ್ರೊಸೆಸಿಂಗ್ ಆಫ್ ಸ್ಪಿನ್ನಿಂಗ್ ಇಲ್ಲಿ ಕೆಲವು ಸಿಲ್ಕ್ ಥ್ರೆಡ್ಗಳು ಏನಿರುತ್ತಲ್ವ ರೇಷ್ಮೆ ದಾರಗಳು ಅವನ್ನ ಟ್ವಿಸ್ಟ್ ಮಾಡೋದ್ರ ಮೂಲಕ ಫೈಬರ್ ಸಿಲ್ಕ್ ದಾರ ಸಿಗುತ್ತೆ ಹೇಗೆ ಸ್ಪಿನ್ನಿಂಗ್ ಅಂತಕ್ಕಂಥ ಒಂದು ಪ್ರೋಸೆಸ್ನ ಮೂಲಕ ಈ ಸಿಲ್ಕ್ ಥ್ರೆಡ್ನ ನಾವು ಫೈಬರ್ ಸಿಲ್ಕ್ ಆಗಿ ಮಾಡೋದನ್ನು ನೋಡಬಹುದು ನೋಡಿ ಇಲ್ಲಿ ಇಲ್ಲಿ ಒಂದು ಲಾರ್ವಾ ಆ ಹುಳ ಕೂಕು ಫಾರ್ಮೇಶನ್ನ ಟೈಮಲ್ಲಿ ಯಾವ ರೀತಿ ಆಗುತ್ತೆ ಸೊ ಇದೇನು ಮಾಡುತ್ತೆ ಈ ಥ್ರೆಡ್ಸ್ ಎಲ್ಲ ಕೂಕುನ್ ಫಾರ್ಮೇಷನ್ ಆಗುತ್ತೆ ನಂತರ ಈ ಹುಳನ್ನು ಸಾಯಿಸಿ ಈ ಮೇಲಿನ ಥ್ರೆಡ್ಗಳನ್ನೆಲ್ಲ ಅವರು ತೆಗೀತಾ ಹೋಗ್ತಾರೆ ಈಗ ಸಿಲ್ಕ್ ನೋಡೋಣ ರೇಷ್ಮೆ ಇಟ್ ಈಸ್ ಎ ಪೇಸ್ಟಿ ಸೆಕ್ರೇಷನ್ ಆಫ್ ಕ್ಯಾಟರ್ ಪಿಲ್ಲರ್ ಆಫ್ ಸಿಲ್ಕ್ ವಾರ್ಮ್ ಡ್ಯೂರಿಂಗ್ ಕೂಕುಮ್ ಫಾರ್ಮೇಷನ್ ಇಲ್ಲಿ ಕುಕೂಮ್ ಫಾರ್ಮೇಷನ್ ಆಗ್ತಕ್ಕಂಥ ಟೈಮಲ್ಲಿ ಈ ಒಂದು ಕ್ಯಾಟರ್ ಪಿಲ್ಲರ್ ಏನಿದೆ ಈ ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಇದು ಕ್ಯಾಟರ್ ಪಿಲ್ಲರ್ ಇದು ಈ ಕ್ಯಾಟರ್ ಪಿಲ್ಲರು ಕುಕುನ್ ಆಗಿ ಫಾರ್ಮ್ ಆಗ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಒಂದು ಪೇಸ್ಟಿ ರೀತಿಯಲ್ಲಿ ಒಂದು ವಿಸರ್ಜನೆಯನ್ನು ಮಾಡ್ತಾ ಇದೆ ಸೆಕ್ರೇಷನ್ನ ಇಲ್ಲಿ ಈ ಒಂದು ಕ್ಯಾಟರ್ ಪಿಲ್ಲರ್ನ ಏನು ಇವು ಗ್ಲ್ಯಾಂಡ್ಸ್ ಇದ್ದಾವೆ ಅವು ಈ ಒಂದು ಪೇಸ್ಟ್ನ ಸೆಕ್ರೇಟ್ ಮಾಡ್ತವೆ ದಿಸ ಸಿಲ್ಕ್ ಈಸ್ ಸೆಕ್ರೀಟೆಡ್ ಫ್ರಮ್ ಸಿಲ್ಕ್ ಗ್ಲ್ಯಾಂಡ್ಸ್ ವಿಚ್ ಆರ್ ಎಕ್ಸ್ಟೆಂಡೆಡ್ ಫ್ರಮ್ ಫೋರ್ತ್ ಟು ಏಯ್ಟ್ ಸೆಗ್ಮೆಂಟ್ಸ್ ಆಫ್ ದ ಅಬ್ಡೊಮೆನ್ ಪಾರ್ಟ್ ಆಫ್ ದ ಬಾಡಿ ಇಲ್ಲಿ ಈ ಒಂದು ಹುಳುನ ಏನು ಅಬ್ಡೋಮೆನ್ ಪಾರ್ಟ್ ಅಂತ ನಾವು ಇಲ್ಲಿ ಲೋವರ್ ಪಾರ್ಟ್ನ ನೋಡ್ತೀವಲ್ವಾ ಇಲ್ಲಿ ಫೋರ್ತಿಂದ ಏಯ್ಟ್ ಸೆಗ್ಮೆಂಟ್ಸ್ ತನಕ ಇರ್ತಕ್ಕಂಥ ಈ ಪಾರ್ಟಲ್ಲಿ ಈ ಒಂದು ಸಿಲ್ಕ್ ಗ್ಲ್ಯಾಂಡ್ಸ್ಗಳಿರುತ್ತೆ ಸಿಲ್ಕ್ ರೇಷ್ಮೆ ಗ್ರಂಥಿಗಳು ಅವುಗಳ ಮೂಲಕ ಈ ಸಿಲ್ಕು ರೇಷ್ಮೆ ಇಲ್ಲಿ ವಿಸರ್ಜನೆ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಓಕೆ ಸಿಲ್ಕ್ ಗ್ಲ್ಯಾಂಡ್ಸ್ ಆರ್ ಆ್ಯಕ್ಚುಲಿ ಮಾಡಿಫೈಡ್ ಸ್ಯಾಲೆವರಿ ಗ್ಲ್ಯಾಂಡ್ಸ್ ಸಿಲ್ಕ್ ಗ್ಲ್ಯಾಂಡ್ಸ್ ಏನು ರೇಷ್ಮೆ ಗ್ರಂಥಿಗಳು ಏನಪ್ಪಾ ಅಂದರೆ ಅವು ನಿಜವಾಗ್ಲೂ ಸಲೈವರಿ ಗ್ಲ್ಯಾಂಡ್ಸ್ ಆಗಿರ್ತವೆ ಆದರೆ ನಂತರದಲ್ಲಿ ಅವು ಸಿಲ್ಕ್ ಗ್ಲ್ಯಾಂಡ್ಸ್ ಆಗಿ ಬದಲಾಗ್ತವೆ ಸಿಲ್ಕ್ ಈಸ್ ಕಂಪೋಸ್ಡ್ ಆಫ್ ಫಾಲೋಯಿಂಗ್ ಟೂ ಟೈಪ್ಸ್ ಆಫ್ ಪ್ರೋಟೀನ್ಸ್ ಓಕೆನಾ ಇಲ್ಲಿ ಸಿಲ್ಕಲ್ಲಿ ಎರಡು ರೀತಿಯ ಪ್ರೋಟೀನ್ಸ್ ಇರೋದನ್ನ ನಾವು ನೋಡಬಹುದು ಏನಪ್ಪಾ ಅಂದರೆ ಒಂದು ಫೈಬ್ರಿಯೋನ್ ಇನ್ನೊಂದು ಸೆರಿಸಿನ್ ಫೈಬ್ರಿಯೋನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಸಿಲ್ಕ್ ಥ್ರೆಡ್ ನಮಗೆ ಸಿಗುತ್ತೆ ಸರಿಸಿನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಸಿಲ್ಕ್ ಥ್ರೆಡ್ ಸಿಗೋದನ್ನ ನಾವು ನೋಡ್ತಾ ಇದೀವಿ ಓಕೆನಾ ಇಲ್ಲೊಂದು ಟೇಬಲ್ ಇದೆ ನಿಮಗೆ ಇದು ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಟೇಬಲ್ನ ಇಲ್ಲಿ ಹಾಕಿದ್ದೀವಿ ಸೆರೋಸ್ಯಾಂಗ್ಜಿನಿಯಸ್ ಇನ್ಸೆಕ್ಟ್ಸ್ ಆ್ಯಂಡ್ ಇಟ್ಸ್ ಪ್ಲ್ಯಾಂಟ್ಸ್ ಈ ರೇಷ್ಮೆ ಹುಳುಗಳು ಕೆಲವೊಂದು ಸೊಪ್ಪನ್ನ ತಿಂದುಕೊಂಡು ಬೆಳೆದು ಈ ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾವಲ್ವಾ ಸೊ ಟ ಇದೇ ರೀತಿಯಾಗಿ ಕೆಲವು ಪ್ಲಾಂಟ್ಗಳು ಮತ್ತು ಕೆಲವು ಇನ್ಸೆಕ್ಟ್ಗಳು ಇರೋದನ್ನು ನಾವು ನೋಡೋದಾದರೆ ಇಲ್ಲಿ ಮೂಗ ಸಿಲ್ಕ್ ವಾಮು ಅದರ ಸೈಂಟಿಫಿಕ್ ನೇಮು ಆ್ಯಂಥ್ರೇರಿಯಾ ಅಂತ ಇದು ಪ್ಲ್ಯಾಂಟ್ ಬಂದುಬಿಟ್ಟು ಲಿಟೀಶಿಯಾ ಪೋಲಿಯಾಂಟಾ ಆ್ಯಂಡ್ ಎಲ್ ಸಿಟ್ರಾಟ ಓಕೆನಾ ನೆಕ್ಸ್ಟು ಓಕ್ ಟರ್ಸರ್ ಸಿಲ್ಕ್ ವಾಮು ಸೈಂಟಿಫಿಕ್ ನೇಮ್ ತಿಳ್ಕೊಂಡ್ರೂ ಸಾಕಾಗುತ್ತೆ ಬಟ್ ನಿಮಗೆ ಈ ನೆ ನೇಮ್ಗಳು ನೆನಪಿರೋದು ಕಷ್ಟ ಜಸ್ಟ್ ನೀವು ಒಂದ್ಸರ್ತಿ ಕಣ್ಣು ಆಡಿಸಿದ್ದೆ ಆದರೆ ಯಾವುದಾದ್ರೂ ಎಕ್ಸಾಮಲ್ಲಿ ನೀವು ಅಟ್ಲೀಸ್ಟ್ ಗೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಓಕ್ ಟರ್ಸರ್ ಸಿಲ್ಕ್ ವಾಮು ಆಂಟೇರಿಯಾ ಕೋಂಪ್ಟ ಫ್ರಿತಿ ಆ್ಯಂಡ್ ಪ್ರೋಯಲಿ ಇಲ್ಲಿ ಸಿಲ್ಕ್ ವಾಮ್ ಸಿಲ್ಕ್ ವಾಮ್ಗೆ ಇರ್ತಕ್ಕಂಥ ಸೈಂಟಿಫಿಕ್ ನೇಮು ಕಾಮನ್ ಸೈಂಟಿಫಿಕ್ ನೇಮ್ ಏನಿದೆ ಆಂಥ್ರೇರಿಯಾ ಅನ್ನೋದು ಕಾಮನ್ ಆಗಿ ಎಲ್ಲದರಲ್ಲೂ ಇರೋದನ್ನ ಇರೋದನ್ನು ನೀವು ನೋಡ್ತಾ ಇದ್ದೀರಾ ಓಕೆನಾ ಇಲ್ಲಿ ಮಲ್ಬೆರಿ ಸಿಲ್ಕ್ ವಾಮ್ಗೆ ಬಾಂಬಿಕ್ಸ್ ಮೋರಿ ಅಂತ ಇದೆ ಇಲ್ಲಿ ಎರಿ ಸಿಲ್ಕ್ ವಾಮ್ಗೆ ಫಿಲೋಸೊಮಿಯಾ ರೆಸಿನಿ ಅಂತ ಇದೆ ಇಲ್ಲಿ ಯಾವ ಒಂದು ಸಿಲ್ಕ್ ವಾಮು ಅದರ ಸೈಂಟಿಫಿಕ್ ನೇಮ್ ಏನು ಜೊತೆಗೆ ಯಾವ ಒಂದು ಪ್ಲಾಂಟ್ಸ್ ನಾವು ತಮ್ಮ ಒಂದು ಕ್ರಿಯೆಗೆ ಬಳಸ್ಕೊಳ್ತಿದ್ದಾವೆ ಅಂತ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಓಕೆನಾ ದೆನ್ ಇವಾಗ ಇದೆಲ್ಲ ಸಿಲ್ಕ್ ವಾಮ್ಗಳ ಟೈಪ್ಸ್ ಅಂತ ನೀವು ಒಂದ್ಸತಿ ನೋಡ್ಕೊಂಬೇಡಿ ಮೂಗ ಸಿಲ್ಕ್ ವಾಮ್ ಓಕ್ ಟಸ್ಸರ್ ಸಿಲ್ಕ್ ವಾಮ್ ಟೆಂಪರೇಟ್ ಟಸ್ಸರ್ ಸಿಲ್ಕ್ ವಾಮ್ ಓಕ್ ಟರ್ಸರ್ ಸಿಲ್ಕ್ ವಾಮ್ ಅದರಲ್ಲಿ ಮತ್ತೊಂದು ಸತಿ ಅದನ್ನೇ ಇದು ಮಾಡಿದ್ದಾರೆ ಅಂದರೆ ಸ್ವಲ್ಪ ಒಂದು ಇದರಲ್ಲಿ ಚೇಂಜಸ್ ಇರುತ್ತೆ ದೆನ್ ಮಲ್ಬೆರಿ ಸಿಲ್ಕ್ ವಾಮ್ ದೆನ್ ಎರಿ ಸಿಲ್ಕ್ ವಾಮ್ ಅವು ಯೂಸ್ ಮಾಡ್ತಕ್ಕಂಥ ಪ್ಲ್ಯಾಂಟ್ಸ್ಗಳ ನೇಮ್ನ ಇಲ್ಲಿ ಕೊಟ್ಟಿದ್ದೀವಿ ನೆಕ್ಸ್ಟ್ ನೋಡಿ ಈಗ ಇಂಪಾರ್ಟೆಂಟ್ ಸಿಲ್ಕ್ ಸೆಂಟರ್ಸ್ ಇನ್ ಇಂಡಿಯಾ ಓಕೆನಾ ಇದು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ನೋಡಿ ಎಲ್ಲೆಲ್ಲಿ ರೇಷ್ಮೆಯ ಉತ್ಪಾದನೆ ಅಥವಾ ರೇಷ್ಮೆಯ ಒಂದು ಸೆಂಟರ್ಗಳು ಕೇಂದ್ರಗಳು ನಮ್ಮ ಭಾರತದಲ್ಲಿ ಇದೆ ಅಂತ ತಿಳ್ಕೊಳ್ಳೋದು ನಮಗೆ ಮುಖ್ಯ ಆಗಿರುತ್ತೆ ಅಸ್ಸಾಮಲ್ಲಿ ಘೋಲ್ಘಾಟ್ ಜೋರ್ಹತ್ ಸಿಬ್ಸಾಗರ್ ಇಲ್ಲಿ ಸಿಲ್ಕ್ ಸೆಂಟರ್ಗಳಿರೋದನ್ನು ನೋಡ್ತಾ ಇದ್ದೀವಿ ನೆಕ್ಸ್ಟು ಉತ್ತರ ಪ್ರದೇಶಲ್ಲಿ ವಾರಣಾಸಿ ಆ್ಯಂಡ್ ಮಿರ್ಜಾಪುರ್ ಸಿಲ್ಕ್ ಸೆಂಟರ್ಗಳಾಗಿದೆ ಪಶ್ಚಿಮ ಬಂಗಾಲ್ ದಟ್ ಈಸ್ ವೆಸ್ಟ್ ಬೆಂಗಾಲಲ್ಲಿ ಮಿಡ್ನಾಪುರ್ ವರ್ಧಮಾನ್ ಬೀರ್ಬಮ್ ಮುರ್ಷಿದಾಬಾದ್ ಬೆಹರಂಗಾಬಾದ್ ಬಂಕೂರ ಇವೆಲ್ಲ ವೆಸ್ಟ್ ಬೆಂಗಾಲಲ್ಲಿ ಇರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ರೇಷ್ಮೆಯ ಕೇಂದ್ರಗಳು ದೆನ್ ಆಂಧ್ರ ಪ್ರದೇಶಲ್ಲಿ ಔರಂಗಾಬಾದ್ ಆ್ಯಂಡ್ ಹೈದ್ರಾಬಾದ್ ಕರ್ನಾಟಕದಲ್ಲಿ ಮೈಸೂರು ಮೈಸೂರು ಸಿಲ್ಕ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ದೆನ್ ಬಳ್ಳಾರಿ ಕೋಲಾರ ಬೆಳಗಾಂ ಬೆಂಗಳೂರು ಧಾರವಾಡ ಆ್ಯಂಡ್ ತಾಂಜೂರ್ ಇದೆಲ್ಲ ಕರ್ನಾಟಕದಲ್ಲಿ ತಾಂಜೂರು ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಸೇರಿರ್ತಕ್ಕಂಥ ಒಂದು ಪ್ಲೇಸು ದೆನ್ ಒಡಿಶಾನಲ್ಲಿ ಸಂಬಲ್ಪುರ್ ಆ್ಯಂಡ್ ಬೆರ್ಭಾಂಪುರ್ ಒಡಿಶಾನಲ್ಲಿ ಸಿಲ್ಕ್ ಸೆಂಟರ್ಸ್ ಯಾವಂತೂ ನೋಡ್ಕೊಳ್ಳಿ ದೆನ್ ಪಂಜಾಬಲ್ಲಿ ಅಮೃತ್ಸರ್ ಆ್ಯಂಡ್ ಲೂಧಿಯಾನ ಓಕೆ ಪಂಜಾಬಲ್ಲಿ ತಮಿಳ್ನಾಡಲ್ಲಿ ಮದುರೈ ಸೇಲಂ ಆ್ಯಂಡ್ ಕೋಯಮತ್ತೂರ್ ಸಿಲ್ಕ್ ಸೆಂಟರ್ಸ್ ಗುಜರಾತಲ್ಲಿ ಅಹಮದಾಬಾದ್ ಸೂರತ್ ಪಾಲನ್ಪುರ್ ಓಕೆ ಗುಜರಾತಲ್ಲಿ ಮಧ್ಯ ಪ್ರದೇಶಲ್ಲಿ ಚಂದೇರಿ ಮಧ್ಯ ಪ್ರದೇಶದ ಚಂದೇರಿ ಸಿಲ್ಕ್ ಫೇಮಸ್ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಸೊ ಇವತ್ತಿನ ಕ್ಲಾಸ್ ತುಂಬ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ